ಪ್ರಿಯ ವೀಕ್ಷಕರೇ, ವೆಲ್ಕಮ್ ಟು ಟಾರ್ಗೆಟ್ ಕನ್ನಡ ನ್ಯೂಸ್. ನಾನು ನಿಮ್ಮ ನವೀನ್ ಮರಳವಾಡಿ. ಇದು ಸಿನಿಮಾ ಅಪ್ಡೇಟ್ಸ್. 90 ಹೊಡೆದವರು ಮಾತು ಮುಗಿಸಿದರು. ಅಮ್ಮ ಟಾಕೀಸ್ ಬಾಗಲಕೋಟೆ ಬ್ಯಾನರ್ ಅಡಿಯಲ್ಲಿ ನಿರ್ಮಾಣವಾಗುತ್ತಿರುವ 90 ಹೊಡಿ ಮನಿಗ್ನಡಿ ಚಿತ್ರವು ಡಬ್ಬಿಂಗ್ ಮುಗಿಸಿಕೊಂಡಿದೆ. ನಟ ವೈದ್ಯನಾಥ ಬಿರಾದಾರ್ ಅವರ 500ನೇ ಚಿತ್ರವೆಂದು ವಿಶೇಷವಾಗಿ ಗುರುತಿಸಿಕೊಂಡ ಈ ಚಿತ್ರ ಇತ್ತೀಚೆಗಷ್ಟೇ ಬೆಂಗಳೂರಿನ ಸುತ್ತಮುತ್ತ ಕೊನೆಯ ಹಂತದ ಚಿತ್ರೀಕರಣ ನಡೆಸಿ ಚಿತ್ರೀಕರಣಕ್ಕೆ ಕುಂಬಳಕಾಯಿ ಒಡೆದಿತ್ತು. ಇದೀಗ ಮುಂದುವರೆದ ಭಾಗವಾಗಿ ಮಾತಿನ ಮರುಜೋಡಣೆ ಕಾರ್ಯವನ್ನು ಯಶಸ್ವಿಯಾಗಿ ಮುಗಿಸಿಕೊಂಡಿದೆ. ಉಮೇಶ್ ಬಾದರ್ದಿನ್ನಿ ಮತ್ತು ನಾಗರಾಜ್ ಅರೇವಳೆ ಜಂಟಿಯಾಗಿ ನಿರ್ದೇಶನ ಮಾಡುತ್ತಿರುವ 90 ಹೊಡಿ ಮನಿಗ್ನಡಿ ಚಿತ್ರವು ಔಟ್ ಆ್ಯಂಡ್ ಔಟ್ ಕಮರ್ಷಿಯಲ್ ಕಾಮಿಡಿ ಥ್ರಿಲ್ಲರ್ ಚಿತ್ರವಾಗಿದೆ. ರತ್ನಮಾಲಾ ಬಾದರ್ದಿ ಅವರು ಚಿತ್ರಕ್ಕೆ ಹಣ ಹೂಡಿದ್ದಾರೆ. ತಾರಾಗಣದಲ್ಲಿ ವೈದ್ಯನಾಥ ಬಿರಾದಾರ್ ಜೊತೆಯಾಗಿ ನೀತು, ಪ್ರೀತು, ಪೂಜಾ, ಹಿರಿಯ ನಟರಾದ ಕರಿಸುಬ್ಬು, ಡೇರಿಂಗ್ ಸ್ಟಾರ್ ಧರ್ಮ, ಪ್ರಶಾಂತ್ ಸಿದ್ದಿ, ಅಭಯ್ ವೀರ್, ಆರ್ ಡಿ ಬಾಬು, ವಿವೇಕ್ ಜಬಂಗಿ, ರವಿ ಚಿಂತಾಮಣಿ, ರುದ್ರಗೌಡ ಬಾದರ್ದಿನ್ನಿ, ಹೊಸಕೋಟೆ ಮುರಳಿ, ಸಂತೋಷ್ ಸೋಕನಾದಗಿ, ರಾಜು ಗೂಗವಾಡ, LIC ಲೋಕೇಶ್ ಮುಂತಾದವರು ತೆರೆ ಹಂಚಿಕೊಂಡಿದ್ದಾರೆ. ತಂತ್ರಜ್ಞರಾಗಿ ಕೃಷ್ಣ ನಾಯ್ಕರ್ ಛಾಯಾಗ್ರಹಣ ನಿರ್ವಹಿಸಿದ್ದು ರಾಖಿ ರಮೇಶ್ ಸಾಹಸ ಕಟ್ಟಿಕೊಟ್ಟಿದ್ದಾರೆ. UDV ವೆಂಕಿ ಸಂಕಲನ ಮಾಡುತ್ತಿದ್ದಾರೆ. ವಿಶೇಷವಾಗಿ ಕವಿರತ್ನ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಸಾಹಿತ್ಯ ರಚಿಸಿದ ಎರಡು ಹಾಡಿಗೆ ಕಿರಣ್ ಶಂಕರ್ ಸಂಗೀತ ಸಂಯೋಜಿಸಿದ್ದು ಮೆಲೋಡಿ ಕಿಂಗ್ ರಾಜೇಶ್ ಕೃಷ್ಣನ್ ಅವರು ಧ್ವನಿಯಾಗಿದ್ದಾರೆ. ಇನ್ನೊಂದು ಉತ್ತರ ಕರ್ನಾಟಕದ ನಾಟಿ ಶೈಲಿಯ ಹಾಡಿಗೆ ಚುಟು ಚುಟು ಖ್ಯಾತಿಯ ಶಿವು ಬೇರ್ಗಿ ಸಾಹಿತ್ಯ ಬರೆದು ಸಂಗೀತ ನೀಡಿದ್ದು ರವೀಂದ್ರ ಸುರಗಾವಿ ಮತ್ತು ಶಮಿತಾ ಮಲ್ನಾಡ್ ಹಾಡು ಹಾಡಿದ್ದಾರೆ. ಭೂಷಣ್ ಕೊರಿಯೋಗ್ರಫಿಯಲ್ಲಿ ಹಾಡುಗಳನ್ನು ಚಿತ್ರೀಕರಿಸಲಾಗಿದೆ. ಇನ್ನು ಬೆಂಗಳೂರಿನ ಬಾಲಾಜಿ DG ಸ್ಟುಡಿಯೋದಲ್ಲಿ ಈಗಷ್ಟೇ ಡಬ್ಬಿಂಗ್ ಮುಗಿಸಿಕೊಂಡ ಚಿತ್ರತಂಡ ಮುಂದಿನ ಹಂತದ ಕಾರ್ಯದತ್ತ ಮುಖ ಮಾಡಿದೆ.